ಹಾಯ್, ಫುಡ್ ನಮ್ಮ ಲೈಫಿಗೆ ಬೇಕಾಗಿರ್ತಕ್ಕಂಥ ಒಂದು ಎಸೆನ್ಷಿಯಲ್ ಥಿಂಗ್. ಅದ್ರ ಜೊತೆಗೆ ನಾವೆಲ್ಲ ತುಂಬ ಫುಡ್ಡನ್ನ ಒಂದು ಇಷ್ಟಪಟ್ಟು ತಗೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಒಂದು ಕಾರಣ ಬಂದ್ಬಿಟ್ಟು ಟೇಸ್ಟ್. ಹಾಗಾದ್ರೆ ಆ ಟೇಸ್ಟ್ ನಮ್ಗೆ ಹೇಗ್ ಗೊತ್ತಾಗುತ್ತೆ? ಬರೀ ಮೌತಿಂದ ನಾವು ತಗೊಳ್ಳೋದ್ರಿಂದನೆ ಟೇಸ್ಟ್ ಗೊತ್ತಾಗ್ಬಿಡುತ್ತಾ ಅನ್ನೋದಾದ್ರೆ ನಾನು ನಿಮಗೆ ಈ ವಿಡಿಯೋದಲ್ಲಿ ಅದ್ರ ಆನ್ಸರ್ ಹೇಳ್ಕೊಡ್ತೀನಿ. ನಮ್ಮ ಬಾಯಿ ಏನಿದೆ, ಬಾಯಲ್ಲಿ ಇರ್ತಕ್ಕಂಥ ಸಲೈವರಿ ಗ್ಲಾಂಡ್ಸ್ ಏನ್ ಮಾಡ್ತವೆ, ಸಲೈವ ಅನ್ನೋ ಕ್ಲಿಯರ್ ಲಿಕ್ವಿಡ್ ನ ಉತ್ಪತ್ತಿ ಮಾಡ್ತವೆ. ಅದರ ಜೊತೆಯಲ್ಲಿ ನಮ್ಮ ಟಂಗ್ ಅಲ್ಲಿ ಪ್ಯಾಪಿಲೇಲಿಕ್ ಸ್ಟ್ರಕ್ಚರ್ ಇರುತ್ತೆ. ಆ ಸ್ಟ್ರಕ್ಚರ್ ಅಲ್ಲಿ ಇರ್ತಕ್ಕಂತ ಟೇಸ್ಟ್ ಬಡ್ಗಳು, ಪರ್ಟಿಕ್ಯುಲರ್ ಏರಿಯಾದಲ್ಲಿ ಪರ್ಟಿಕ್ಯುಲರ್ ಟೇಸ್ಟ್ ಬಡ್ಗಳಲ್ಲಿ 50-100 ಟೇಸ್ಟ್ ರಿಸೆಪ್ಟರ್ಸ್ ಇರುತ್ತೆ. ಈಗ ನಾವು ಯಾವುದೋ ಒಂದು ಫುಡ್ ನ ಬೈಟ್ ನ ತಗೊಂಡಿದ ತಕ್ಷಣನೇ ಅದು ಬ್ರೇಕ್ ಡೌನ್ ಆಗಿ ಸಲೈವ ಜೊತೆ ಡಿಸಾಲ್ವ್ ಆಗುತ್ತೆ. ಈ ಡಿಸಾಲ್ವ್ ಆಗಿರ್ತಕ್ಕಂಥ ಫುಡ್ ಪಾರ್ಟಿಕಲ್ ನ ಸಲೈವ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಪುಷ್ ಮಾಡುತ್ತೆ ಟೇಸ್ಟ್ ಬಡ್ಗಳ ಕಡೆಗೆ. ಆಗ ರಿಸೆಪ್ಟಾರ್ಗಳಿಗೆ ಅದು ಒಂದು ಲಾಕ್ ಆಗಿರುತ್ತೆ, ಪ್ರಾಪರ್ ಕೀ ಸಿಕ್ಕದಾಗಾಯ್ತು. ಈ ರಿಸೆಪ್ಟಾರ್ಗಳು ನಮ್ಮ ಬ್ರೈನ್ಗೆ ಟ್ರಿಗರ್ ಮಾಡ್ತವೆ. ಟ್ರಿಗರ್ ಮಾಡಿದ್ರಿಂದ ನಿಮಗೆ ಸೆನ್ಸಿಟೈಸ್ ಆಗುತ್ತೆ, ನಾನು ಯಾವ ಟೇಸ್ಟ್ ನ ತಗೊಳ್ತಾ ಇದ್ದೀನಿ ಅಂತ ಹೇಳಿ. ಜೊತೆಯಲ್ಲಿ ಎವ್ರಿ ಟೈಮು ನಾವು ಬೈಟ್ಗಳನ್ನ ಚೇಂಜ್ ಮಾಡ್ತಾ ಹೋಗ್ತೀವಿ, ಟೇಸ್ಟ್ಗಳನ್ನ ಚೇಂಜ್ ಮಾಡ್ತೀವಿ, ಫ್ಲೇವರ್ಗಳನ್ನ ಚೇಂಜ್ ಮಾಡ್ತೀವಿ. ಆಗ ಪ್ರತಿ ಸರಿ ನಾವು ಬೈಟ್ ತಗೊಳ್ತಿದೀವಿ ಅಂದ್ರೆ ಸಲೈವ ಕಂಪ್ಲೀಟ್ ಆಗಿ ಕ್ಲೆನ್ಸ್ ಮಾಡುತ್ತೆ. ಕ್ಲೆನ್ಸ್ ಮಾಡೋದ್ರಿಂದ ಏನಾಗುತ್ತೆ, ನೀವು ನೆಕ್ಸ್ಟ್ ಬೈಟ್ ಬೇರೆ ಫ್ಲೇವರ್ ತಗೊಂಡ್ರೂ ಸಹ ನಿಮಗೆ ಆ ಟೇಸ್ಟ್ ಗೊತ್ತಾಗುತ್ತೆ. ಸೊ ಯಾವಾಗಾದ್ರೂ ನೀವು ಫುಡ್ ನ ತಗೊಳ್ತಾ ಇದ್ದೀರಿ ಅಂತ ಅಂದಾಗ ಈ ಸಲೈವದು ಮೇಜರ್ ರೋಲ್ ನ ನೆನೆಸ್ಕೊಳ್ಳಿ. ಥ್ಯಾಂಕ್ ಯು.